नमस्कार नहीं नोड़ता इदिरा न्यूज 18 कन्नड़ा नानु नविता जैन फलितांशक्कु मुन्न तेलंगाणदल्लि आपरेशन कांग्रेस गेल्लुव अभ्यर्थिगळिगे भर्जरी आफर अन्न नीडलागिदेयंते तेलंगाणदल्लि नम्म अभ्यर्थिगळिगे आह्वान बंदिदे अंत हेळिद्दारे डीके शिवकुमार अवरु ತೆಲಂಗಾಣದಲ್ಲಿ ಆಪರೇಷನ್ ಆರಂಭ ಆಯಿತ ಇನ್ನು ಕೂಡ ಫಲಿತಾಂಶ ಬಂದಿಲ್ಲ ಆದರೆ ಸಮೀಕ್ಷಾ ಫಲಿತಾಂಶಗಳ ಆಧಾರದ ಮೇಲೆ ಈಗ ಒಂದು ವೇಳೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದರೆ ಆಪರೇಷನ್ ಮಾಡುವುದರ ಮೂಲಕ ಸರ್ಕಾರ ರಚನೆಗೆ ಪ್ರಯತ್ನಗಳಂತೂ ಅಲ್ಲಿ ನಡೆಯತಾ ಇದೆ ಸಂಜೆ ಸಚಿವ ಡಿಕೆ ಶಿವಕುಮಾರ್ ಹಾಗೆನೇ ಜಮೀರ್ ಅಹಮದ್ ಖಾನ್ ಹೈದರಾಬಾದ್ ಗೆ ತೆರಳುತ್ತಿದ್ದಾರೆ ಕೆಸಿ ವೇಣುಗೋಪಾಲ್ ಸೂಚನೆಯ ಮೇರೆಗೆ ಪ್ರಯಾಣವನ್ನ ಬೆಳೆಸಿದ್ದು ಅತಂತ್ರ ವಿಧಾನಸಭೆ ಸೃಷ್ಟಿಯಾದರೆ ಸರ್ಕಾರ ರಚನೆ ಬಗ್ಗೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿದೆ ಸಚಿವ ಬಿ ನಾಗೇಂದ್ರ ಸೇರಿದಂತೆ 10 ನಾಯಕರು ಈಗಾಗಲೇ ತೆಲಂಗಾಣದತ್ತ ತೆರಳುತ್ತಿದ್ದಾರೆ ಗೆಲ್ಲೋ ಚಾನ್ಸ್ ಇರೋರನ್ನ ಹಿಡಿದಿಟ್ಟುಕೊಳ್ಳುವ ಬಗ್ಗೆನೂ ಸಮಾಲೋಚನೆಯನ್ನ ಮಾಡಲಿದ್ದಾರೆ ಆಪರೇಷನ್ ಬೀತಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿನ ಸಚಿವರುಗಳು ಅಲ್ಲಿಗೆ ಹೋಗಿ ಸರ್ಕಾರ ರಚನೆ ಮಾಡೋದರ ಬಗ್ಗೆ ಕೂಡ ಈಗ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಸಿದ್ಧತೆಗಳನ್ನು ಮಾಡ್ಕೊಳ್ಳುತ್ತಿದ್ದಾರೆ 2014 ರಿಂದ ಅಂದ್ರೆ ಈಗ ಮೂರನೇ ಬಾರಿಗೆ ಅಲ್ಲಿ ತೆಲಂಗಾಣ ರಾಜ್ಯ ರಚನೆ ಆದ ಬಳಿಕ ಮೂರನೇ ಬಾರಿಗೆ ಎಲೆಕ್ಷನ್ ಆಗ್ತಾ ಇರುವಂತ 2014 18 ಹಾಗೇನೇ 23 ಎರಡು ಬಾರಿ ಕೂಡ ಬಿಆರ್ಎಸ್ ಅಲ್ಲಿ ಸರ್ಕಾರವನ್ನ ರಚನೆ ಮಾಡಿರೋದು ಕೆಸಿ ಚಂದ್ರ ಅಂದ್ರೆ ಕೆ ಚಂದ್ರಶೇಖರ್ ರಾವ್ ಅವರ ಮುಖ್ಯಮಂತ್ರಿಯಲ್ಲಿ ಈ ಒಂದು ಚುನಾವಣೆ ನಡೆದಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಆದರೆ ಈ ಸಲ ಈಗಾಗಲೇ ಆಡಳಿತ ವಿರೋಧಿ ಅಲೆ ಇರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತ ಒಂದು ಸಮೀಕ್ಷೆ ಕೂಡ ಹೇಳಿರೋದ್ರಿಂದ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕಾಂಗ್ರೆಸ್ ಮಾಡ್ಕೊಳ್ತಿದೆ ರೆಸಾರ್ಟ್ ಗಳೆಲ್ಲ ಬುಕ್ ಆಗಿದೆ ಅಲ್ಲಿನ ಆಪರೇಷನ್ ಆದ್ರೆ ತಾವೇ ಮುಂದಾಳ ತೋರಿಸ್ಕೊಂಡು ಮಾಡ್ತೀರಿ ಅಂತ ಯಾವ ರೆಸಾರ್ಟ್ ಮಾಡಿದ್ರಾ ಸದ್ಯಕ್ಕೆ ಹೋಗ್ತಾ ಇದೀನಿ ಇದನ್ನೆಲ್ಲ ಮುಗಿಸ್ಬಿಟ್ಟು ಸೀದಾ ನಾನು ಹೈದರಾಬಾದ್ ಹೋಗ್ತಾ ಇದೀನಿ ಬೇಕಾದ್ರೆ ನೀವು ಬನ್ನಿ ರೆಸಾರ್ಟ್ ಗಳೆಲ್ಲ ಬುಕ್ ಆಗಿದೆ ಅಲ್ಲಿನ ಆಪರೇಷನ್ ಆದ್ರೆ ತಾವೇ ಮುಂದಾಳ ತೋರಿಸ್ಕೊಂಡು ಮಾಡ್ತೀರಿ ಅಂತ ಯಾವ ರೆಸಾರ್ಟ್ ಮಾಡಿದ್ರಾ ಸದ್ಯಕ್ಕೆ ಹೋಗ್ತಾ ಇದೀನಿ ಇದನ್ನೆಲ್ಲ ಮುಗಿಸ್ಬಿಟ್ಟು ಸೀದಾ ನಾನು ಹೈದರಾಬಾದ್ ಹೋಗ್ತಾ ಇದೀನಿ ಬೇಕಾದ್ರೆ ನೀವು ಬನ್ನಿ ಈಗಾಗಲೇ ಕೂಡ ತೆಲಂಗಾಣದ ಒಂದು ಜೈ ಬೇರೆ ಆಗುತ್ತೆ ಅಂತ ಹೇಳಿ ಎಲ್ಲ ಸಮೀಕ್ಷೆಗಳು ನಮಗೆ ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ ಆದರೆ 100ಕ್ಕೂ ವರ್ಷ ಸಮೀಕ್ಷೆಗಳು ನಿಜ ಆಗುತ್ತೆ ಅಂತ ಹೇಳಿ ನಂಬಿಕೆ ಇದೆ ಇವತ್ತು ನಮ್ಮ ಕಾಂಗ್ರೆಸ್ ಎನ್ಸಿಸಿ ಕಡೆಯಿಂದ ಕೂಡ ಎಲ್ಲರನ್ನ ಅಂದರೆ ಕಳೆದ ಬಾರಿ ಯಾರ್ಯಾರು ಶಾಸಕರು ಹೋಗಿದ್ದೀರೋ ಯಾರ್ಯಾರು ಮಂತ್ರಿಗಳಲ್ಲಿ ಹೋಗಿ ಕೆಲಸ ಮಾಡಿದಿರೋ ಅವ್ರಿಗೆಲ್ಲ ಕೂಡ ಸಾಯಂಕಾಲದೊಳಗಡೆ ಅಲ್ಲಿ ಸೇರ್ಕೊಳ್ಳಿ ಅಂತ ಹೇಳಿ ಆಪರೇಷನ್ ಹಸ್ತ ಅಂತ ನಮ್ಮ ಭಯ ಏನಿದೆ ಅಂದ್ರೆ ಬಿಜೆಪಿ ಅವರು ಮತ್ತು ಈ ದೇಶವನ್ನು ಕೆಟ್ಟ ಗಳಿಗೆ ಅಂದ್ರೆ ಕೆಟ್ಟ ಇದಕ್ಕೆ ದುಡಿದಂತ ತುಂಬಾ ಇಟ್ಟಿದ್ದಾರೆ ಬಿಜೆಪಿ ಅವರು ಮತ್ತು ಬಿಆರ್ಎಸ್ ಅವರು ಅವರಿಬ್ರು ಸೇರಿ ಏನನ್ನ ಮಾಡ್ತಾರೆ ಅಂತ ಹೇಳಿ ನಮ್ಮ ನಮ್ಮ ಕ್ಯಾಂಡಿಡೇಟ್ ಗಳಿಗೆ ಏನಾದ್ರೂ ಬೆದರಿಸಬಹುದು ಅಂತ ಹೇಳಿ ನಾವು ರಕ್ಷಣೆ ಕೂಡ ಹೋಗ್ತಾ ಇದ್ದೀವಿ ಗೆದ್ದರೆ ಕರ್ಕೊಂಡು ಹೋಗ್ಬೋದು ನಮಗೆ ನಾಲ್ಕು ರಾಜ್ಯಗಳಲ್ಲಿ ಜಯ ಸಿಗುತ್ತೆ ಮಿಜೋರಾಂನಲ್ಲಿ ಅತಂತ್ರ ಆಗಬಹುದು ಇದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಂಬಿಕೆ ಭರವಸೆ ಈ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ ಆಯಾಯ ರಾಜ್ಯಗಳ ನಾಯಕರ ಜೊತೆ ಮಾತಾಡಿದ್ದೇನೆ ನಮಗೆ ಬಹುಮತ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ನಮಗೆ ಆತ್ಮವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಫೀಡ್ಬ್ಯಾಕ್ ಬಂದಿದೆ ಈ ಕಾಂಗ್ರೆಸ್ಗೆ ನಾಲ್ಕು ಕಡೆ ನಮಗೆ ಜಯ ಸಿಗುತ್ತೆ ಮತ್ತು ಒಂದು ಕಡೆ ಸ್ವಲ್ಪ ಹಂಗಾಗಬಹುದು ಈ ನಾರ್ತ್ ಈಸ್ಟ್ ಕಡೆ ಅಂತಕ್ಕಂಥ ಮಾಹಿತಿ ಇದೆ ನೋಡಪ್ಪ ನಮಗೆ ಬಹುಮತ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಅತಂತ್ರ ನಾ ಎಲ್ಲರೂ ನಮ್ಮವರು ಕಾನ್ಫಿಡೆಂಟ್ ಇದ್ದಾರೆ ಏನೀ ಕಾ ನಮ್ಮ ಪಾರ್ಟಿದವರು ಹೇಳಿದ್ದಾರೆ ನಾವು ಯಾಕಂದ್ರೆ ನಾನು ಮಾತಾಡಿದ್ದೇನೆ ಕಮಲ್ನಾಥ್ ಜೊತೆ ಮಾತಾಡಿದ್ದೇನೆ ಸಿಎಲ್ಪಿ ಲೀಡರ್ಗಳ ಸರಿ ಮಾತಾಡಿದ್ದೇನೆ ಅಧ್ಯಕ್ಷರುಗಳು ಏನಿದ್ದಾರೆ ಅವ್ರ ಸರಿ ಮಾತಾಡಿದ್ರು ಸೊ ಜೂಮ್ ಮೀಟಿಂಗ್ನು ಮಾಡಿದ್ದೇವೆ ನಾವು ಸೊ ಎಲ್ಲ ಕಡೆ ಅವ್ರು ಹೇಳಿದ್ದಾರೆ ಕಾನ್ಫಿಡೆಂಟ್ ಆಗಿ ನಾವು ಫೀಡ್ಬ್ಯಾಕ್ ಬಂದಿದೆ ಇವೆಲ್ಲದರ ಬಗ್ಗೆ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮ್ಮೇಗೌಡರೆ ಈಗ ಆಪರೇಷನ್ ಸುಳಿವನ್ನ ಕೂಡ ಈಗ ನೀಡಿರೋದನ್ನ ನಾವು ಗಮನಿಸಬಹುದು ಡಿ ಕೆ ಶಿ ಅವರು ಕೂಡ ಹೇಳಿದ್ದಾರೆ ಅಲ್ಲಿ ನಮ್ಮ ಅನೇಕ ಅಭ್ಯರ್ಥಿಗಳಿಗೆ ಆಫರ್ ಅನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ಯಾಕಂದ್ರೆ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಪರವಾಗಿ ಬಂದಿರೋದ್ರಿಂದ ಕಾಂಗ್ರೆಸ್ ನ ಸಿದ್ಧತೆಗಳು ಹಾಗೇನೆ ಆಪರೇಷನ್ ಗೆ ಅಲ್ಲಿ ನಡೀತಾ ಇರುವಂತಹ ತಯಾರಿಗಳ ಬಗ್ಗೆ ಮಾತನಾಡೋದಾದ್ರೆ
ನವಿತಾ ಜೈನ್ ಬಹಳ ಮುಖ್ಯವಾಗಿ ಕಳೆದ ಕರ್ನಾಟಕ ಅಸೆಂಬ್ಲಿ ಚುನಾವಣೆ ಇದೆಯಲ್ಲ ಅದು ಬಿಜೆಪಿಗೆ ಲೋನ್ ಕಡೆ ಮರ್ಮಾಘಾತ ಇದರ ಬೆನ್ನಲ್ಲೇ ಇದೀಗ ನೆರೆಯ ಪಂಚರಾಜ್ಯಗಳಲ್ಲಿ ನಡೆದಂತ ಒಂದು ಚುನಾವಣೆ ಇದೆಯಲ್ಲ ಆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಎಲ್ಲೋನ್ ಕಡೆಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಸರಳ ಬಹುಮತವನ್ನು ಪಡೆಯುತ್ತೆ ಅನ್ನುವಂತ ನಿಟ್ಟಲ ಸಮೀಕ್ಷಾ ವರದಿಗಳು ಕೂಡ ಬಂದಿದ್ದಾವೆ ಸೋ ಇದು ಎಲ್ಲೋನ್ ಕಡೆಯಾಗಿ ಬಿಜೆಪಿ ಹೈಕಮಾಂಡ್ಗೆ ಒಂದು ರೀತಿಯ ಏನು ದೊಡ್ಡ ತಲ್ಲವಾಗಿರ್ತಕ್ಕಂಥದ್ದು ಈ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಎಲ್ಲೋನ್ ಕಡೆಗೆ ಒಂದು ರೀತಿಯ ಆತಂಕ ಶುರುವಾಗಿರ್ತಕ್ಕಂಥದ್ದು ಅದೇನು ಬಿಜೆಪಿ ಏನು ಆಪರೇಷನ್ ಕಮಲವನ್ನು ಮಾಡಬಹುದು ಅನ್ನುವಂತ ಒಂದು ಆತಂಕ ಇದೆ ಇದಕ್ಕೆ ಪೂರಕವೆಂಬಂತೆ ಕರ್ನಾಟಕದ ಇಬ್ಬರು ಪ್ರಭಾವಿ ನಾಯಕರಿಬ್ಬರನ್ನು ತೆಲಂಗಾಣಕ್ಕೆ ನಿಯೋಜನೆ ಮಾಡಿರ್ತಕ್ಕಂಥದ್ದು ಅದರಂತೆ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಇಂದು ಸಂಜೆ ಏನು ಹೈದರಾಬಾದ್ಗೆ ತೆರಳಲಿದ್ದಾರೆ ಈ ನಡುವೆ ಏನು ವಸತಿ ಸಚಿವ ಜಮೀರ್ ಅಹಮದ್ ಅವರು ಕೂಡ ಇವತ್ತು ತುರ್ತು ಬುಲಾವ್ ಹಿನ್ನೆಲೆಯಲ್ಲಿ ಹೈದರಾಬಾದ್ಗೆ ತೆರಳಿದ್ದಾರೆ ಯಾಕಂತ ಹೇಳಿದ್ರೆ ಏನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರು ಇಂದು ಬೆಳಗ್ಗೆ ಸಚಿವ ಜಮೀರ್ ಅಹಮದ್ ಅವರಿಗೆ ತುರ್ತು ಕರೆಯನ್ನು ಮಾಡೋದ್ರ ಮುಖಾಂತರ ಏನು ನೀವು ಕೂಡಲೇ ಹೈದರಾಬಾದ್ಗೆ ತೆರಳಿ ಅಲ್ಲಿ ಗೆಲ್ಲಬಹುದಾದಂಥ ಶಾಸಕರನ್ನು ಗೆಲ್ಲಬಹುದಾದಂಥ ಅಭ್ಯರ್ಥಿಗಳನ್ನು ಈಗಲಿಂದಲೇ ಏನು ಸಂಪರ್ಕ ಮಾಡಿ ಅವರೆಲ್ಲರನ್ನು ಕೂಡ ಒಂದು ಕಡೆ ಸೇರಿಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತದೆ ಸೊ ಹೀಗಾಗಿ ಹೈಕಮಾಂಡ್ ಕೊಟ್ಟಂಥ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ದಿಢೀರನೇ ಹೈದರಾಬಾದ್ಗೆ ಪ್ರಯಾಣವನ್ನು ಜಮೀರ್ ಅಹಮದ್ ಅವರು ಬೆಳೆಸಿರ್ತಕ್ಕಂಥದ್ದು ಈ ನಡುವೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸ್ತಾ ಇದ್ದಾರೆ ಆ ಬಳಿಕ ಸಂಜೆ ವೇಳೆಗೆ ಅವರು ಹೈದರಾಬಾದ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಇದಕ್ಕೆ ಪೂರಕವೆಂಬಂತೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಹೇಳಿದರು ನಾನು ಹೈದರಾಬಾದ್ಗೆ ಹೋಗಲ್ಲ ಅಂತ ಏನು ಹೇಳೋದಿಲ್ಲ ಹೈದರಾಬಾದ್ಗೆ ಹೋಗುವಂಥ ಒಂದು ಸಾಧ್ಯತೆಗಳಿದ್ದಾವೆ ಯಾಕಂತ ಹೇಳಿದ್ರೆ ತೆಲಂಗಾಣದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ ಸಮೀಕ್ಷಾ ವರದಿಗಳು ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅಂತ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಅಲ್ಲಿ ಆಪರೇಷನ್ ಕಮಲ ನಡೆಯುವಂಥ ಒಂದು ಮಾತನ್ನು ನಾವು ತಳ್ಳಿ ಹಾಕುವಂತಿಲ್ಲ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆ ನಡುವೆ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಂದರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾಲ್ಕು ರಾಜ್ಯಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ಅಂದರೆ ಮಿಜೋರಾಂ ಉತ್ತರ ಭಾರತದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಂದರೆ ಹಂಗ್ ಅಸೆಂಬ್ಲಿ ಬರ್ಬೋದು ಅನ್ನುವಂಥ ನಿಟ್ಟಲ್ಲಿ ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಏನು ಪಂಚರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಉತ್ಸಾಹದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲೊಂದು ಕಡೆಗೆ ಬಿ ಜೆ ಪಿಯ ಆಪರೇಷನ್ ಕಮಲದ ಭೀತಿ ಶುರುವಾಗಿದೆಯಾ ಅಂಥದ್ದೊಂದು ಚರ್ಚೆಗೆ ಪೂರಕವಾಗಿ ಕರ್ನಾಟಕದ ಪ್ರಭಾವಿ ನಾಯಕರಿಬ್ಬರನ್ನು ತೆಲಂಗಾಣಕ್ಕೆ ನಿಯೋಜನೆ ಮಾಡಿರುವಂಥದ್ದು ತುಂಬ ಸಾಕ್ಷೀಕರಿಸುತ್ತೆ ನವಿತಾ ಜೈನ್ ಓಕೆ ಹಾಗೆ ಸಂಪರ್ಕದಲ್ಲಿ ರೀತಿಮೇಗೌಡ್ರೆ ಏನೋ ಡಿ ಕೆ ಶಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ತೆಲಂಗಾಣಕ್ಕೆ ತೆರಳುತ್ತಾ ಇರೋದಕ್ಕೆ ವಿಪಕ್ಷ ನಾಯಕರಾಗಿರುವ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ ನಾವು ಜನಗಳ ಕಷ್ಟ ಕರ್ನಾಟಕದ ಜನಕ್ಕೆ ಕಷ್ಟವನ್ನು ಕೇಳಕ್ ಹೋಗ್ತಾ ಇದ್ರೆ ಅವರು ತೆಲಂಗಾಣದ ಎಂ ಎಲ್ ಎಗಳ ಕಷ್ಟ ಕೇಳಕ್ ಹೋಗ್ತಾ ಇದ್ರೆ ಎಂ ಎಲ್ ಎಗಳಿಗೆ ತೆಲಂಗಾಣ ಎಂ ಎಲ್ ಎಗಳಿಗೆ ಬೇರೆ ಬೇರೆ ರಾಜ್ಯಗಳ ಎಂ ಎಲ್ ಎಗಳಿಗೆ ಅವರಿಗೆ ಫೈವ್ ಸ್ಟಾರ್ ಹೋಟ್ಲ್ಗಳು ಎಲ್ಲಿ ಸಿಗ್ತವೆ ಯಾವ್ಯಾವ ರೂಮ್ ಸಿಗ್ತೈತೆ ಅವ್ರಿಗೆ ಹೆಂಗೆ ಬಿರಿಯಾನಿ ಎಷ್ಟು ಕೊಡಿಸ್ಬೇಕು ಮಟನ್ ಬಿರಿಯಾನಿ ಕೊಡಿಸ್ಬೇಕಾ ಚಿಕನ್ ಬಿರಿಯಾನಿ ಕೊಡಿಸ್ಬೇಕಾ ಏನೇನು ಅಂತ ಅವ್ರು ಯೋಚನೆ ಮಾಡ್ತಾರೆ ಇದೇ ನಮಗೂ ಅವ್ರಿಗೂ ಇರುವಂತ ಡಿಫ್ರೆನ್ಸ್ ಜನ ಹೆಂಗನ ಸಾಯ್ಲಿ ಕರ್ನಾಟಕದ ಜನ ನಾವು ತೆಲಂಗಾಣದ ಜನಗಳ ಯೋಗಕ್ಷೇಮವನ್ನ ನೋಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ನಾವು ಜನಗಳ ಕಷ್ಟ ಕರ್ನಾಟಕದ ಜನಕ್ಕೆ ಕಷ್ಟವನ್ನು ಕೇಳಕ್ ಹೋಗ್ತಾ ಇದ್ರೆ ಅವ್ರು ತೆಲಂಗಾಣದ ಎಂ ಎಲ್ ಎಗಳ ಕಷ್ಟ ಕೇಳಕ್ ಹೋಗ್ತಾ ಇದ್ರೆ ಮಾಜಿ ಸಚಿವ ಎಚ್ ಆಂಜನೇಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ 2013-18 ನಮಗೆಲ್ಲ ಸುವರ್ಣ ಇದ್ದಂತಿತ್ತು ಏನೇ ಕೆಲಸ ಇದ್ರೂ ಒಂದೆರಡು ದಿನದಲ್ಲಿ ಆದೇಶ ಆಗ್ತಾ ಇತ್ತು ಆದ್ರೆ ಈಗ ಹೇಗಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ ಎಚ್ ಆಂಜನೇಯ ಅವರು ಸಿದ್ದರಾಮಯ್ಯನವರಿಗೆ ಆಗಿದ್ದಂತಹ ಸ್ವಾತಂತ್ರ್ಯ ಇತ್ತಲ್ಲ ಅದು ಈಗ ಇಲ್ಲ ಅನೇಕ ಒತ್ತಡಗಳು ಶಾಸಕರ ಒತ್ತಡ ಬೇರೆ ಒತ್ತಡಗಳು ಇವೆ ನಮ್ ನಮ್ಮ ಕೆಲಸಗಳು ಆಗ್ತವೋ ಇಲ್ವೋ ಅನ್ನುವಂತಹ ಸಂಶಯ ಈಗ ಶುರುವಾಗಿದೆ 2013 ಒಂದೇ ದಿನದಲ್ಲಿ ಆರ್ಡರ್ ಅನ್ನ ತೆಗೆದುಕೊಳ್ತಾ ಇದ್ವಿ ಅಂತ ಹೇಳಿ ನಿನ್ನೆಯ ಕಾರ್ಯಕ್ರಮವೊಂದರಲ್ಲಿ ಎಚ್ ಆಂಜನೇಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಸಿಎಂ ಅಸಹಾಯಕತೆ ಬಗ್ಗೆ ಕೂಡ ಬಹಿರಂಗವಾಗಿ ಎಚ್ ಆಂಜನೇಯ ಮಾತನಾಡಿದ್ದಾರೆ ಹಿಂದೆ 2013 ಕಂಡ ಸಿದ್ದರಾಮಯ್ಯನವರನ್ನ ಈಗ ಕಾಣೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಬಿ ಆರ್ ಪಾಟೀಲ್ ಕೂಡ ಹೇಳಿದ್ದಾರೆ 13-18 ಅದು ಒಂದು ಸುವರ್ಣ ರೇವಣ್ಣ ಅಥವಾ ನಾನು ಹೋಗ್ಬಿಟ್ಟು ಮನೆಯಲ್ಲಿ ಅಧ್ಯಕ್ಷ ಮಾಡಿದ್ರೆ ಬೆಳಗ್ಗೆ ಆದೇಶ ಆಗೋದು ಯಾರು ಎಲ್ಲ ಕರೆದು ಕರೆದು ಸಿದ್ದರಾಮಯ್ಯ ಅಂತವರು ಆ ಜನಾಂಗನೇ ಇಲ್ಲ ಆ ಜನಾಂಗದವ್ರು ಎಮ್ ಎಲ್ ಎ ಇಲ್ಲ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇಲ್ಲ ಶಾಸಕರ ಆಕೆ ಆಗಲ್ಲ ಅವ್ರನ್ನ ಕರೆದು ಪತ್ರಿಕಾ ಅಕಾಡೆಮಿಯ ಅಧ್ಯಕ್ಷರಾಗಿ ಮಾಡಿದ್ವಿ ಬೇಕಾದಷ್ಟು ಕಾಂತರಾಜ್ ಅವ್ರನ್ನ ಹುಡುಕಿ ಬರ್ರಿ ನೀವು ಅಂತಂದು ಹೇಳಿ ನೀವು ಆಗ್ಬೇಕು ಅಂತ ಹೇಳಿ ಕೈ ಕರ್ಕೊಂಡೋಗಿ ಟೇಬಲ್ ಟೇಬಲ್ ಹೋಗಿ ಆದೇಶ ಮಾಡಿಸ್ಕೊಳಿಸಿದ್ವಿ ಆದ್ರೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಆವಾಗ ಇದ್ದಂತ ಒಂದು ಸ್ವಾತಂತ್ರ್ಯ ಈಗ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಅನೇಕ ಒತ್ತಡಗಳು
ಈ ಗೆಲ್ಬಂದಿರ್ತಕ್ಕಂಥ ಶಾಸಕರು 136 ಜನ ಗೆಲ್ಬಂದ್ಬಿಡ್ತಾರೆ. ಅದರಲ್ಲೂ ಬೇರೆ 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 ಇದು ಒತ್ತಡ ಇದರಲ್ಲಿ ಆ ಒಂದು ಆಡಳಿತ ಆ ಒಂದು ಲಿಬರ್ಟಿ ನಾವು ಹೇಳಿದ ಕೆಲಸ ಕಾರ್ಯಗಳು ಆಗ್ತವೋ ಇಲ್ಲೋ ಅಂತಕ್ಕಂಥ ಸಂಶಯದಲ್ಲಿ ನಾವಿದ್ವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ ಈಗ ಎಚ್ ಆಂಜನೇಯ ಅವರ ಮಾತನ್ನ ಕೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಇರುವಂತದ್ದು, ಒಂದಿಷ್ಟು ಒತ್ತಡದಲ್ಲೇ ಕೆಲಸ ಮಾಡ್ತಾ ಇರುವಂತದ್ದು, ಮೊನ್ನೆಯಿಂದ ಪತ್ರದ ವಿಚಾರಗಳು ಆಯಿತು, ಈಗ ನೇರವಾಗಿ ಅಸಮಾಧಾನವನ್ನ ಸಿದ್ದರಾಮಯ್ಯ ಅವರ ಅಸಹಾಯಕದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇಲ್ಲಿ ನವಿತಾ ಜೈನ್, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ಕೈ ಕಟ್ಟಿ ಹಾಕಿದ್ಯಾ? ಟಗರು ಅಂತಲೇ ಫೇಮಸ್ ಆಗಿರುವಂಥ ಸಿದ್ದರಾಮಯ್ಯನವ್ರಿಗೆ ಮೂಗುದಾರ ಹಾಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಇಂಥದ್ದೊಂದು ಚರ್ಚೆಗಳು ರಾಜಕಾರಣದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇದೀಗ ಸಿ ಎಂ ಸಿದ್ದರಾಮಯ್ಯನವರ ಆಪ್ತವರ್ಗ ಖುದ್ದು ಸಿದ್ದರಾಮಯ್ಯನವರ ಅಸಹಾಯಕತೆ ಬಗ್ಗೆ ಬಹಿರಂಗ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಇತ್ತೀಚೆಗಷ್ಟೇ ಹಿರಿಯ ಶಾಸಕ ಆಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರು 2013 ನೋಡಿದಂಥ ಸಿದ್ದರಾಮಯ್ಯನವ್ರನ್ನ 2023 ನಾವು ನೋಡೋಕ್ಕಾಗ್ತಾ ಇಲ್ಲ. 2013 ಇದ್ದಂಥ ಸಿದ್ದರಾಮಯ್ಯನವರೇ ಬೇರೆ, ಈಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಬೇರೆ, ಇದ್ರ ಸಿದ್ದರಾಮಯ್ಯನವರೇ ಬೇರೆ ಎನ್ನುವಂಥ ನಿಟ್ಟಿನಲ್ಲಿ ಖುದ್ದು ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲಿದ್ದಂಥ ಒಂದು ಕಾರ್ಯಕ್ರಮದಲ್ಲೇ ಬಹಿರಂಗವಾಗಿ ಹೇಳಿದರು. ಇದರ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯನವರ ಆಪ್ತವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮಾಜಿ ಸಚಿವ ಎಚ್ ಆಂಜನೇಯನವರು ಕೂಡ ಅಂಥದ್ದೇ ಒಂದು ಅಸಹಾಯಕತೆಯನ್ನು ಹೊರಹಾಕಿರ್ತಕ್ಕಂಥದ್ದು. ನೋಡಿ, ಸಿದ್ದರಾಮಯ್ಯನವರು 2013 2018 ನಮಗೆ ಒಂದು ರೀತಿ ಸುವರ್ಣ ಯುಗದಂತಿತ್ತು. ಟೇಬಲ್ ಟು ಟೇಬಲ್ ಒಂದೆರಡು ದಿನದಲ್ಲಿ ಆರ್ಡರ್ ಆಗ್ತಾ ಇತ್ತು, ಒಂದೆರಡು ದಿನದಲ್ಲಿ ನಮಗೆಲ್ಲ ಆರ್ಡರ್ಗಳು ಕೂಡ ಸಿಗ್ತಾ ಇದ್ವು. ಆದರೆ ಇವತ್ತು ನಾವು ದಿನಗಟ್ಟಲೆ ಕಾಯಬೇಕಾಗಿದೆ. ಅಂದರೆ ಈ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತವೋ ಇಲ್ವೋ ಅನ್ನುವಂಥ ಒಂದು ಸಂಶಯವೂ ಕೂಡ ನಮಗೆ ಮೂಡಿರ್ತಕ್ಕಂಥದ್ದು ಅನ್ನುವಂಥ ಒಂದು ಮಾತುಗಳನ್ನ ಹೇಳೋದ್ರ ಮುಖಾಂತರ ಸಿದ್ದರಾಮಯ್ಯನವರ ಅಸಹಾಯಕತೆ ಬಗ್ಗೆ ಬಹಿರಂಗವಾಗಿ ಏನು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಏನು ಜಾತಿ ಗಣತಿ ವಿಚಾರದಲ್ಲಾಗಿರ್ಬೋದು, ಮತ್ತೊಂದು ಕಡೆಗೆ ನಿಗಮಮಂಡಳಿ ವಿಚಾರದಲ್ಲಾಗಿರ್ಬೋದು, ಏನು ಸಾಕಷ್ಟು ಅಗ್ಗಜಗ್ಗಾಟ ನಡೀತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಹೊರತುಪಡಿಸಿದ್ರೆ ಇನ್ನು ಸರ್ಕಾರ ರಚನೆಯ ಆರಂಭದಲ್ಲೇ ಇನ್ನೇನು ಸಿದ್ದರಾಮಯ್ಯನವರು ಸೋಮವಾರ ಏನು ಅಧಿಕಾರ ಸ್ವೀಕಾರ ಮಾಡೇಬಿಟ್ರು ಅನ್ನುವಂಥ ಚರ್ಚೆಯ ನಡುವೆ ಒಂದೆರಡು ದಿನ ಪೋಸ್ಟ್ಪೋನ್ ಆಯಿತು. ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರ ವಿರೋಧಿ ಬಣ ಅಲ್ಲಿ ಬ್ರೇಕ್ ಹಾಕಿತ್ತು ಅಂತ ಹೇಳಲಾಗ್ತಾ ಇದೆ. ಅಂದರೆ ಸರ್ಕಾರ ಆರಂಭವಾದ ದಿನದಿಂದಲೂ ಕೂಡ ಕೆಲವೊಂದು ಕಡೆಗೆ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ನಾಯಕರು ಕಟ್ಟಿಹಾಕಿದ್ದಾರ, ಅಥವಾ ಸಿದ್ದರಾಮಯ್ಯನವರ ವಿರೋಧಿ ಬಣ ಏನು ಸಿದ್ದರಾಮಯ್ಯನವರ ವಿರೋಧಿ ಬಣ ಸಿ ಎಂನವ್ರನ್ನ ಕಟ್ಟಿಹಾಕಿದ್ಯಾ? ಇಂಥದ್ದೊಂದು ಚರ್ಚೆಯು ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಸಿದ್ದರಾಮಯ್ಯನವರ ಆಪ್ತರು ಕೊಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಅಸಹಾಯಕತೆ ಬಗೆಗಿನ ಹೇಳಿಕೆಗಳು ಸಾಕಷ್ಟು ಚರ್ಚೆಗೆ ಮತ್ತು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರಿ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಈ ಕಾರ್ಯಕ್ರಮದ ಪೊಲೀಸರು ದರ್ಪವನ್ನು ಮೆರೆದಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಪ್ರೀತಮ್ ಎಂಬ ಯುವ ವಕೀಲರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಹೆಲ್ಮೆಟ್ ಧರಿಸಿಲ್ಲ ಅಂತ ಪೊಲೀಸರು ಕಿರಿಕ್ ಮಾಡಿದರು. ಬೈಕ್ ರನ್ನಿಂಗ್ನಲ್ಲಿ ಇದ್ದಾಗಲೇ ಕೀ ಕಿತ್ಕೊಂಡ್ರು ಅಂತ ಆರೋಪವನ್ನು ಮಾಡಿದ್ದಾರೆ. ಪೊಲೀಸರ ಹಲ್ಲೆ ಬಳಿಕ ಯುವ ವಕೀಲ ಪ್ರೀತಮ್ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪೊಲೀಸರು ಹಾಗೂ ವಕೀಲರ ನಡುವೆ ಕೆಲ ಕಾಲ ವಾಗ್ವಾದ ನಡೆಯಿತು. ಪೊಲೀಸರ ವರ್ತನೆ ಖಂಡಿಸಿ ಮಧ್ಯರಾತ್ರಿವರೆಗೂ ಕೂಡ ವಕೀಲರು ಪ್ರತಿಭಟನೆಯನ್ನು ಮಾಡಿದರು. ಬಳಿಕ PSI SI ಹೆಡ್ ಕಾನ್ಸ್ಟೇಬಲ್ ಸೇರಿ 6 ಮಂದಿ ಪೊಲೀಸ್ ಸಿಬ್ಬಂದಿಯನ್ನು SP ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಸುಮಾರು ಜನ ಪೊಲೀಸ್ನವ್ರು ಬಂದ್ಬಿಟ್ಟು ಗ್ಯಾದರ್ ಆಗಿಬಿಟ್ಟು ಅದ್ರಲ್ಲಿ ಒಬ್ಬ ಯಾರೋ ಒಬ್ಬ ಅಡೋ ಇವನು ಪೊಲೀಸ್ನವ್ರು ಹೊಡೆದ ಫಸ್ಟ್ ನಿನಗೆ. ಅದಾದ್ಮೇಲೆ ತಗೊಂಡು ಎಲ್ಲರೂ ಸೇರ್ಕೊಂಡು ಹೊಡೆದ್ಬಿಟ್ಟು ಅದರಲ್ಲೇ ಪಕ್ಕದಲ್ಲಿರೋ ಕಂಪ್ಯೂಟರ್ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತುಂಬಿಕೊಂಡು ಬಾಗಿಲು ಹಾಕ್ಕೊಂಡು ಎಲ್ಲರೂ ಸರಿಯಾಗಿ ಹೊಡೆದು ಆಮೇಲೆ ಎಲ್ಲರೂ ಸೇರ್ಕೊಂಡು ತುಳಿದು ಎಲ್ಲ ಮಾಡಿಕೊಂಡು ಸಿಕ್ಕಾಬಟ್ಟೆ ಹೊಡೆದು ಚುಚ್ಚಿ ನಿಮ್ಗೆ ನೀನೇನೋ ಪೊಲೀಸ್ನವ್ರು ಏನು ಅಂದ್ಕೊಂಡಿದ್ಯೋ ಅಂತಂದ್ಬಿಟ್ಟು ಕುತ್ತಿಗೆ ಹಿಚ್ಚಿಸ್ತೀನಿ ಅಂತಂದ್ರೆ ಬಂದ್ಬಿಟ್ಟು ಅವರೇ ಕುತ್ತಿಗೆ ಹಿಚ್ಚಿಸ್ತ ಅದಕ್ಕಿನ್ನೂ ಇವರೆಲ್ಲ ಸಪೋರ್ಟು ಬೇರೆಯವರೆಲ್ಲ ಹೇ ಹಿಚ್ಚೋ ಮುಗಿಸೋ ಅಮ್ಮ ಅಂತ. ಅದಾದಮೇಲೆ ನಂದು ಫೋನ್ ಇಮಿಡಿಯೇಟ್ಲಿ ಫೋನ್ ಕಿತ್ಕೊಂಡು ಫೋನ್ ಕೊಡಿ ಸರ್ ನನ್ನ ಅಡ್ವೊಕೇಟ್ನ ಕನ್ಸಲ್ಟ್ ಮಾಡ್ಬೇಕು ನಾನು ಅಂತ ಹೇಳಿದ್ರು ಕೂಡ ಫೋನ್ ಕೊಡಲಿಲ್ಲ. ನೀವೇನು ಅಡ್ವೊಕೇಟ್ಗಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫೋನ್ ಕಿತ್ಕೊಂಡ್ರು. ಮತ್ತೆ ಎಲ್ಲರೂ ಆ ಟೌನ್ ಸ್ಟೇಷನ್ ಒಳಗಡೆ ಯಾರ್ಯಾರು ಹಾಂ ಒಬ್ರು ಅವ್ರು ಇದ್ದಾರೆ ಅವ್ರ ಹೆಸರು ನೆನಪಿಲ್ಲ ಅದು ಎಷ್ಟು ವೀಡಿಯೋದಲ್ಲಿ ಇದ್ದಾರೆ ಅವರು ಅವರೆಲ್ಲ ಸೇರ್ಕೊಂಡು ಪೂರ್ತಿ ಎಲ್ಲರೂ ಸೇರ್ಕೊಂಡು ನೋಡಿದ್ರು. ಅವ್ರು ಯಾರು ಹೆಸರು ಯಾರ ಮೇಲೆ ಯಾರು ಹೆಸರು ಹಾಕಿಬಿಟ್ಟಿದ್ದಾರೆ ಅವ್ರನ್ನ ಆರೋಪಿಗಳನ್ನಾಗಿ ಮಾಡಿದ್ದೀವಿ. ಮತ್ತೆ ಅವರು ಮತ್ತೆ ಬೇರೆ ಇನ್ನಿತರರು ಅಂತ ಕೊಟ್ಟಿದ್ದಾರೆ ಇನ್ನಿತರರು ಅಂತ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಏನು ನಮ್ಮದು
ಸ್ಟೇಷನ್ನಲ್ಲಿ ಮಾಹಿತಿ ಇತ್ತು ನಮ್ಮ ಇನ್ಸ್ಪೆಕ್ಟರ್ ಮತ್ತು ಡಿ ಎಸ್ ಪಿ ಅವ್ರ ಮಾಹಿತಿ ಮೇರೆಗೆ ನಾವು ಏನು ಮಾಡಿದೆ ಅವ್ರ ರಿಪೋರ್ಟ್ ಮೇರೆಗೆ ಈ ಒಂದು 6 ಜನನ ಇಮಿಡಿಯೇಟಾಗಿ ನಾವು ಸಸ್ಪೆಂಡ್ ಮಾಡಿದ್ವಿ ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕೋಸ್ಕರ ನಾವು ಇನ್ವೆಸ್ಟಿಗೇಷನನ್ನು ಡಿವೈಎಸ್ಪಿ ಅವರಿಗೆ ನೀಡಿದ್ದೀವಿ ಸೊ ಡಿವೈಎಸ್ಪಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಮುಂದಿನ ಕಾನೂನು ಕ್ರಮವನ್ನು ಡಿವೈಎಸ್ಪಿ ಅವರು ತೆಗೆದುಕೊಳ್ತಾರೆ ಬೆಂಗಳೂರಿನ ವೈಟ್ಫೀಲ್ಡ್ ಬಳಿ ಭಯಾನಕ ಅಪಘಾತ ನಡೆದಿದೆ ಕಂಟ್ರೋಲ್ ಸಿಗದೆ ಅಡ್ಡಾದಿಡ್ಡಿ ಚಲಿಸಿದಂಥ ಗೂಡ್ಸ್ ಆಟೋ ಎಲೆಕ್ಟ್ರಿಕ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ನಿಯಂತ್ರಣ ಸಿಗದೆ ರಸ್ತೆ ಬದಿ ನಿಂತಿದ್ದಂಥವರಿಗೆ ಡಿಕ್ಕಿಯಾಗಿದೆ ಸಿಸಿ ಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆಯಾಗಿದೆ ನಿನ್ನೆ ಬೆಳಗ್ಗೆ 7:30 ಸುಮಾರಿಗೆ ಘಟನೆ ನಡೆದಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಇಬ್ಬರು ವ್ಯಕ್ತಿಗಳು ಪಾರಾಗಿದ್ದಾರೆ ವೈಟ್ಫೀಲ್ಡ್ ಠಾಣಾ ವ್ಯಾಪ್ತಿಯ ಹಗದೂರಿನಲ್ಲಿ ಈ ಘಟನೆ ನಡೆದಿದೆ ವೆಲ್ಕಮ್ ಬ್ಯಾಕ್ ವಾಣಿವಿಲಾಸ ಹೆರಿಗೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ 2 ದಿನದ ಮಗುವಿಗೆ ದೇಹ ಪೂರ್ತಿ ಜಿರಳೆ ಕಚ್ಚಿದೆ ಸಿಬ್ಬಂದಿಯ ಎಡವಟ್ಟಿಗೆ ಕಂದಮ್ಮ ನೋವಿನಿಂದ ನರಳುತ್ತಾ ಇದೆ 2 ದಿನದ ಮಗು ಇದು ದೇಹ ಪೂರ್ತಿ ಜಿರಳೆ ಕಚ್ಚಿದೆ ಹೆರಿಗೆ ವಾರ್ಡ್ ಸೇರಿದಂತೆ ಬಾಣಂತಿ ವಾರ್ಡ್ನಲ್ಲಿ ಈ ವಾರ್ಡ್ನಲ್ಲೇ ಜಿರಳೆ ತುಂಬಿಕೊಂಡ್ಬಿಟ್ಟಿದೆ ಎಳೆ ಕಂದಮ್ಮಗಳ ಸುತ್ತ ಜಿರಳೆಗಳು ಓಡಾಡ್ತಾ ಇದೆ ಆಸ್ಪತ್ರೆಯ ವೈದ್ಯರಿಗೆ ಅಲ್ಲಿನ ಸಿಬ್ಬಂದಿಗೆ ಎಷ್ಟೇ ಹೇಳಿದ್ರು ಕೂಡ ಕೇರೆ ಮಾಡ್ತಾ ಇಲ್ಲಂತೆ ಅಧಿಕಾರಿಗಳು ಈಗಾಗಲೇ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ 2 ದಿನದ ಪುಟ್ಟ ಮಗುವಿಗೆ ಹೇಗೆ ಜಿರಳೆಗಳು ಕಚ್ಚಿ ಮಗುವಿನ ದೇಹವನ್ನ ಈ ರೀತಿಯಾಗಿ ಮಾಡಿದೆ ಅನ್ನ ಹಾಸ್ಪಿಟಲ್ನ ವೈದ್ಯರು ಮಾತನಾಡ್ತಾ ಇದ್ದಾರೆ ನೋಡೋಣ ಡಿಸ್ಚಾರ್ಜ್ ಆಗಿದ್ದಾರೆ ಅವರು ಬೆಳಿಗ್ಗೆ 11:00 ಹಂಗೆ ಯಾಕೆ ಈ ತರ ಆರೋಪ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಯಾಕೆ ಆರೋಪ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಅವ್ರಿಗೆ ಮೋಸ್ಟ್ಲಿ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅವರಿಗೆ ಅನ್ಸುತ್ತೆ ಅದಕ್ಕೇನೆ ಆತರ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿ ಯಾರಾದ್ರೂ ಇದ್ರ ಅವ್ರ ಹತ್ರ ಏನಾದ್ರೂ ಹೇಳಿದ್ರ ಇವರು ಮೊದ್ಲೇನೆ ಇಲ್ಲ ಅದೇ ಸಿಸ್ಟರ್ಸ್ ಹತ್ರ ಎಲ್ಲ ಇದ್ ನೋಡಿದ್ದಾರೆ ವಾರ್ಡ್ ಅಲ್ಲಿ ಇರೋ ಸಿಸ್ಟರ್ಸ್ ಅದಕ್ಕೆ ಇಮಿಡಿಯೇಟ್ಲಿ ಸಿಸ್ಟರು ಪಿಡಿಯಾಟ್ರಿಷಿಯನ್ ಕರೆಸ್ಬಿಟ್ಟು ತೋರಿಸಿದ್ದಾರೆ ಅವರು ಸೊ ಪಿಡಿಯಾಟ್ರಿಷಿಯನ್ ನೋಡ್ಬಿಟ್ಟು ಇಲ್ಲ ಇದು ಜಿರಳೆ ಕಚ್ಚಿದ್ದಲ್ಲ ಅಂತ ಹೇಳಿದ್ದಾರೆ ಆಗ್ಲೇನೆ ಅದೊಂದು ರ್ಯಾಶಸ್ ಆಗಿದ್ ಬಿಟ್ರೆ ಮಗುಗ್ ಬೇರೆ ಏನಾದ್ರು ಸಮಸ್ಯೆ ಆಗಿದೆ ಬೇರೆ ಏನು ಆಗಿಲ್ಲ ಬೇರೆ ಏನು ಆಗಿಲ್ಲ ಡಿಸ್ಚಾರ್ಜ್ ಆಗಿ ಹೋಗಿದಾರ ಆಗ್ಲೇನೆ ಇಲ್ಲಾಂದ್ರೆ ನಾವು ಕರೆಸ್ತಾ ಇದ್ವಿ ಬೇಕಾದ್ರೆ ಬಟ್ ಹೋಗಿದಾರ ಅವ್ರಾಗ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಇದಿಷ್ಟು ಇವ್ರು ಹೇಳುವಂತಹ ಮತಗಳು ಒಟ್ಟಿನಲ್ಲಿ ಏನು ಇದು ಜಿರಳೆ ಕಚ್ಚಿರುವಂತದ್ದಲ್ಲ ಅದ್ರ ಬದಲಿಗೆ ಒಂದು ಮಕ್ಕಳಿಗೆ ಹುಟ್ಟಿದಾಗ ಬಟ್ಟೆಗಳಿಂದ ಹಾಕುವಂತಹ ಬಟ್ಟೆಗಳಿಂದ ರ್ಯಾಶಸ್ ಗಳಾಗುತ್ತೆ ಆ ರೀತಿ ಆಗಿದೆ ಆದ್ರೆ ಅದನ್ನ ಪೋಷಕರು ಈ ರೀತಿ ತಿಳ್ಕೊಂಡು ಇಲ್ಲಿ ಒಂದಷ್ಟು ಗೊಂದಲಗಳಾಗಿದೆ ಅನ್ನುವಂತಹ ಮಾತುಗಳನ್ನ ಇವ್ರು ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಹಂಸ ಶ್ಯಾಮಲ ನ್ಯೂಸ್ 18 ಬೆಂಗಳೂರು ಈಗ ವೈದ್ಯರ ಸ್ಪಷ್ಟನೆಯನ್ನ ಕೊಟ್ಟ ಹಾಗೆ ಇದು ಆಸ್ಪತ್ರೆಯಲ್ಲಿ ಇರುವಂತಹ ಜಿರಳೆಯಿಂದ ಅಲ್ಲ ಅನ್ನುವಂತಹ ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ ನಿರಾಕರಿಸ್ತಿದ್ದಾರೆ ಇದು ಜಿರಳೆಯಿಂದ ಅಲ್ಲ ಆಗಿರೋದು ಇದು ಸಣ್ಣ ಮಕ್ಕಳಿಗೆ ಬಟ್ಟೆ ಹಾಕದಂತಹ ಇನ್ಫೆಕ್ಷನ್ ಆಗುವಂತದ್ದು ಅಲರ್ಜಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಮಗುವಿಗೂ ಕೂಡ ಇದೇ ತರ ಆಗಿದೆ ಈಗ ಸದ್ಯಕ್ಕೆ ಮಗುವನ್ನು ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನುವಂತಹ ಮಾತನ್ನ ಅಲ್ಲಿನ ವೈದ್ಯರು ಹೇಳ್ತಾ ಇದ್ದಾರೆ ಬಟ್ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಜಿರಳೆಗಳ ಕಾಟ ಇದೆಯಾ ಜಿರಳೆಗಳ ಕಾಟದಿಂದಾಗಿ ಈಗ ಅನೇಕರಿಗೆ ಸಮಸ್ಯೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಹೆರಿಗೆ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯವನ್ನು ಮಾಡಲಾಗ್ತಾ ಇದೆ ಅಧಿಕಾರಿಗಳು ಸಿಬ್ಬಂದಿಗಳು ವೈದ್ಯರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೂ ಕೂಡ ಅವ್ರು ಕೇರ್ ಮಾಡ್ತಿಲ್ಲ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ನ ಪಡ್ಕೊಳ್ಳೋ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಈಗಾಗಲೇ ಒಂದ್ ಕಡೆ ಪೋಷಕರು ಆರೋಪ ಮಾಡಿದ್ದಾರೆ ಮಗುವಿಗೆ ಜಿರಳೆ ಕಚ್ಚಿ ಈ ರೀತಿ ಆಗಿರುವಂಥ ವೈದ್ಯರು ನಿರಾಕರಿಸ್ತಾ ಇದ್ದಾರೆ ನೀವೇ ಅಲ್ಲಿ ಹೋಗಿ ನೋಡಿದಾಗೆ ಆಸ್ಪತ್ರೆಯಲ್ಲಿ ಜಿರಳೆಗಳ ಕಾಟ ಇದೆಯಾ ಹೇಗೆ ಏನು ನವಿತಾ ಕೆಲವೊಂದು ಕಡೆಗಳಲ್ಲಿ ಆ ಜಿರಳೆಯ ಕಾಟ ಖಂಡಿತವಾಗಿಯೂ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಪೋಷಕರು ಮಾಡ್ತಿರುವಂತಹ ಆರೋಪ ಕೂಡ ಸುಳ್ಳಲ್ಲ ಆದ್ರೆ ಪರ್ಟಿಕ್ಯುಲರ್ ಈ ಕೇಸ್ ನಲ್ಲಿ ಇಲ್ಲಿನ ಒಂದು ವೈದ್ಯರು ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ ಮಗು ಹುಟ್ಟಿ 2 ದಿನ ಆಗಿದೆ ಆ 2 ದಿನದ ಸಂದರ್ಭದಲ್ಲಿ ಹಾಕುವಂತ ಬಟ್ಟೆ ಇರಬಹುದು ಅಥವಾ ಈ ಒಂದು ಹುಟ್ಟಿದಂತಹ ಮಗುವಿಗೆ ರ್ಯಾಶಸ್ ಗಳು ಆಗೋದು ಸಹಜ ಅದೇ ರೀತಿಯ ರ್ಯಾಶಸ್ ಈ ಮಗುವಿಗೆ ಆಗಿದೆ ಅನ್ನುವಂಥದ್ದನ್ನ ಇವರು ಸ್ಪಷ್ಟನೆ ಕೊಟ್ಟಿರುವಂತದ್ದು ಅದನ್ನ ಬಿಟ್ಟರೆ ಇವರು ಇನ್ನ ಯಾವುದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಆಗಿಲ್ಲ ಮಗುವಿಗೆ ಅಂತ ಹೇಳಿದ್ದಾರೆ ನಿಜಕ್ಕೂ ಕೂಡ ಈ ಒಂದು ಜಿರಳೆ ಕಚ್ಚಿದ್ರೆ ರಿಯಾಕ್ಷನ್ಸ್ ಮಕ್ಕಳಿಗೆ ಆಗುತ್ತೆ ಆದ್ರೆ ಇದು ಅಲ್ಲ ಅನ್ನುವಂಥದ್ದು ಅವರ ವಾದ ಆದ್ರೆ ನಾವು ಆಸ್ಪತ್ರೆಯಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಸ್ವಚ್ಛತೆಯ ಒಂದು ಸ್ವಚ್ಛತೆ ಮಾಡುವಂತದ್ದು ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಮಕ್ಕಳಿಗೆ ಎಸ್ಪೆಷಲಿ ಗರ್ಭಿಣಿಯರಿಗೆ ಮಕ್ಕಳಿಗೆ ಯಾವ ರೀತಿ ಹೈಜೀನ್ ಆಗಿ ಇರಬೇಕು ಒಂದು
ಆ ಒಂದು ಸ್ಥಳಗಳು ಆ ರೀತಿ ಅಲ್ಲಿ ಇಲ್ಲ, ಇನ್ನು ಕೂಡ ಮೇಂಟೆನೆನ್ಸ್ ನ ಅವಶ್ಯಕತೆ ಇಲ್ಲಿ ಇದೆ. ಹೀಗಾಗಿ ಆ ಪೋಷಕರು ಮಾಡ್ತಿರುವಂತಹ ಪರ್ಟಿಕ್ಯುಲರ್ ಈ ಕೇಸ್ ಅಲ್ಲಿ ನಾವು ತಗೊಂಡ್ರೆ ಮಗು ರ್ಯಾಶಸ್ ಬಟ್ಟೆಯಿಂದನು ಸಹ ಆಗಿರ್ಬಹುದು, ಆದ್ರೆ ಇಲ್ಲಿ ಸ್ವಚ್ಛತೆ ಒಂದು ಇನ್ನೂ ಬೇಕಾಗಿದೆ, ಮೇಂಟೆನೆನ್ಸ್ ನ ಮಾಡ್ಬೇಕಾಗಿದೆ. ಈ ಒಂದು ಮೇಂಟೆನೆನ್ಸ್ ನ ಮಾಡೋದ್ರಲ್ಲಿ ಆಡಳಿತ ಮಂಡಳಿ ನಿಜವಾಗ್ಲೂ ವಿಫಲವಾಗಿದೆ ಅಂತಾನೆ ಹೇಳ್ಬಹುದು. ಹೀಗಾಗಿ ಇದೊಂದು ಕೇಸ್ ನಾವು ನೋಡದೆ ಹೋದ್ರೂ ಕೂಡ ಬೇರೆ ಮಕ್ಕಳಿಗೆ ಇದರಿಂದ ಆ ಒಂದು ಹೈಜೀನ್ ಪ್ರಾಬ್ಲಮ್ ಇರ್ಬೋದು, ಜಿರಳೆಗಳ ಸಮಸ್ಯೆಯಿಂದ ಇರ್ಬೋದು, ಮತ್ತಷ್ಟು ಬೇರೆ ಸಮಸ್ಯೆಗಳು ಆಗುವಂತದ್ದು ಖಂಡಿತ. ಹೀಗಾಗಿಯೇ ಇದಕ್ಕೆ ಸಂಬಂಧಪಟ್ಟ ಒಂದು ಆಡಳಿತ ಮಂಡಳಿ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ರಾಯಚೂರಿನಲ್ಲಿ ಪುರಾತತ್ವ ಜಾಗದಲ್ಲಿ ದರ್ಗಾದ ಕಮಾನು ನಿರ್ಮಾಣ ವಿವಾದಕ್ಕೀಡಾಗಿದೆ. ಈ ಸಂಬಂಧ ಪುರಾತತ್ವ ಇಲಾಖೆ ದರ್ಗಾಕ್ಕೆ ನೋಟಿಸ್ ನೀಡಿದೆ. ಸದ್ಯ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವಂತಹ ಮುಸ್ಲಿಂ ಮುಖಂಡ ಬಶೀರುದ್ದೀನ್ ಪುರಾತತ್ವ ಇಲಾಖೆ ಸರ್ವೆ ಬಳಿಕ ಕಾಮಗಾರಿ ಮತ್ತೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಗರ ಸಭೆ ಅನುದಾನ ಮೂಲಕನೇ ಕಮಾನನ್ನು ನಿರ್ಮಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅಲಾವುದ್ದೀನ್ ದರ್ಗಾದ ಸ್ವಾಗತ ಕಮಾನಿಗಾಗಿ ನಗರಸಭೆ ಅನುದಾನದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿತ್ತು ನಗರಸಭೆ. ಅದನ್ನ ಕಾಮಗಾರಿ ಈಗಾಗಲೇ ಅರ್ಧಕ್ಕೆ ಮುಗಿದಿದೆ. ಸಾರ್ವಜನಿಕ ಅನುದಾನದಲ್ಲಿ ನಾವು ಸ್ವಾಗತ ಕಮಾನು ಕಟ್ತಾ ಇದ್ದೆ, ಅದು ನಗರಸಭೆ ಇಟ್ಟಿದ್ದೆ ದುಡ್ಡು. ನಗರಸಭೆ ಇಟ್ಟಿದ್ದ ಆಕ್ಷನ್ ಪ್ಲಾನು, ನಗರಸಭೆ ಕೊಟ್ಟಿದ್ದು ವರ್ಕ್ ಆರ್ಡರ್. ನಮ್ದು ಯಾರ್ದು ನಮ್ದು ವೈಯಕ್ತಿಕ ಯಾವುದೋ ಒಂದು ಸಮುದಾಯದಲ್ಲ. ಇದರಲ್ಲಿ ಕೆಲ ಕಿಡಿಗೇಡಿಗಳ ಒಂದು ಕಿಡಿಗೆ ಹಿಂದೆ ಈ ರೀತಿ ಸೃಷ್ಟಿಯಾಗಿದೆ. ನಾವು ಅದನ್ನು ನಾವು ಮುಂದುವರಿಸಿದಲ್ಲ, ನಾವು ಶಾಂತಿ ಕಾಪಾಡಿಕೊಂಡು ಹೋಗ್ತೀವಿ, ಶಾಂತಿಯನ್ನು ಕಾಪಾಡಿಕೊಂಡು. ಅಲಾವುದ್ದೀನ್ ದರ್ಗಾದ ಸ್ವಾಗತ ಕಮಾನಿಗಾಗಿ ನಗರಸಭೆ ಅನುದಾನದಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿತ್ತು ನಗರಸಭೆ. ಅದನ್ನ ಕಾಮಗಾರಿ ಈಗಾಗಲೇ ಅರ್ಧಕ್ಕೆ ಮುಗಿದಿದೆ. ಸಾರ್ವಜನಿಕ ಅನುದಾನದಲ್ಲಿ ನಾವು ಸ್ವಾಗತ ಕಮಾನು ಕಟ್ತಾ ಇದ್ದೆ, ಅದು ನಗರಸಭೆ. ಪತ್ನಿಗೆ ಚಾಕು ಇರಿದು ಪತಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಮುಳ್ಳು ಸೋಗೆ ಗ್ರಾಮದಲ್ಲಿ ನಡೆದಿದೆ. ಗಾಯಳು ಶ್ವೇತಾಳನ್ನ ಹೆಚ್ಚಿನ ಚಿಕಿತ್ಸೆಗೆ ಮಡಿಕೇರಿಯ ಕಿಯೋಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಪತಿ ಪ್ರಸನ್ನ ಪತ್ನಿ ಶ್ವೇತಾಗೆ 5 ಬಾರಿ ಚಾಕುವಿನಿಂದ ಚುಚ್ಚಿದ್ದ. ಪತ್ನಿ ಬಗ್ಗೆ ವಿಪರೀತ ಸಂಶಯ ಪಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದ್ದಾನೆ. ಸದ್ಯ ಶ್ವೇತಾ ಜೀವನ್ ಮರಣ ಸ್ಥಿತಿಯಲ್ಲಿ ಹೋರಾಡ್ತಾ ಇದ್ದಾರೆ. ಹಾಸನದಲ್ಲಿ ಖಾಸಗಿ ಶಾಲಾ ಶಿಕ್ಷಕಿ ಅಪಹರಣ ಪ್ರಕರಣ ಸುಖಾಂತ್ಯಗೊಂಡಿದೆ. ಪೊಲೀಸರು ಅಪಹರಣಕ್ಕೊಳಗಾಗಿದ್ದಂತಹ ಶಿಕ್ಷಕಿ ಅರ್ಪಿತಾಳನ್ನ ರಕ್ಷಿಸಿದ್ದು ಆರೋಪಿ ರಾಮು ಹಾಗೂ ಆತನ ತಂಡವನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬೆಳಗ್ಗೆ ಹಾಸನ ಹೊರವಲಯದ ಬಿಟ್ಟ ಗೌಡನಹಳ್ಳಿ ಬಳಿ ಶಿಕ್ಷಕಿ ಅರ್ಪಿತಾಳನ್ನ ಇನೋವಾ ಕಾರ್ನಲ್ಲಿ ಅಪಹರಿಸಲಾಗಿತ್ತು. ಆರೋಪಿಗಳು ಕಿಡ್ನಾಪ್ ಮಾಡಿ ದಕ್ಷಿಣ ಕನ್ನಡ ನೆಲ್ಯಾಡಿ ಬಳಿ ತೆರಳ್ತಾ ಇದ್ದಂತಹ ವೇಳೆ ಅಡ್ಡಗಟ್ಟಿದಂತ ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದಿದ್ದಾರೆ. ಕಿಡ್ನಾಪ್ ಆದ ಅರ್ಪಿತ ಆರೋಪಿ ರಾಮು ವೆಲ್ಕಮ್ ಬ್ಯಾಕ್. ಇದು ಸಿಎಂ ಹಾಗೂ ಶಿಕ್ಷಣ ಸಚಿವರು ನೋಡಲೇಬೇಕಾದ ಸ್ಟೋರಿ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತ ಒಮ್ಮೆ ನೋಡಲೇಬೇಕು. ಸರ್ಕಾರಿ ವಸತಿ ಶಾಲೆಯಲ್ಲಿ ಮಕ್ಕಳು ಪಡ್ತಾ ಇರುವ ಪಾಡನ್ನ ಹೇಳೋದಿಕ್ಕಾಗೋದಿಲ್ಲ, ಯಾಕಂದ್ರೆ ಆ ರೀತಿಯಾಗಿ ಮಕ್ಕಳು ಅಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದೇ ಹಾಲ್ನಲ್ಲಿ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಪಾಠವನ್ನ ಮಾಡಲಾಗುತ್ತೆ. ಅಲ್ಲೇ ಪಾಠ ಕೇಳಬೇಕು. ಹಳೆ ಚಿತ್ರಮಂದಿರದಲ್ಲಿ ತರಗತಿ, ಅದೇ ಜಾಗದಲ್ಲಿ ರಾತ್ರಿ ವಾಸ್ತವ್ಯ. ಹೇಗಿರ್ಬೋದು ಸಿಚುವೇಶನ್ ಅಂತ ನಾವು ಒಂದ್ಸಲ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಬಳ್ಳಾರಿ ಜಿಲ್ಲೆ ಕುರುಗೋಡು ಪಟ್ಟಣದ ವಸತಿ ಶಾಲೆಯ ದುಸ್ಥಿತಿ ಇದು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ವಿದ್ಯಾರ್ಥಿನಿಯರ ವಸತಿ ಶಾಲೆಯ ದುಸ್ಥಿತಿ. ಗಾಂಧಿ ತತ್ವ ಆಧಾರಿತ ಬಾಲಕಿಯರ ವಸತಿ ಶಾಲೆಯಲ್ಲಿ 6ರಿಂದ 10ನೇ ತರಗತಿವರೆಗೆ ಒಟ್ಟು 226 ವಿದ್ಯಾರ್ಥಿನಿಯರಿರುವಂತಹ ಶಾಲೆ. ವಸತಿ ಶಾಲೆ ನಡೀತಾ ಇದ್ದ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ. ಈಗ ಕಳೆದ 3 ವರ್ಷಗಳಿಂದ ಕುರುಗೋಡು ಪಟ್ಟಣದಲ್ಲಿರುವ ಹಳೆಯ ಚಿತ್ರಮಂದಿರಕ್ಕೆ ವಸತಿ ಶಾಲೆಯನ್ನು ಶಿಫ್ಟ್ ಮಾಡಲಾಗಿದೆ. ಈ ಚಿತ್ರಮಂದಿರದಲ್ಲಿ ಪ್ರತ್ಯೇಕ ಕೊಠಡಿಗಳಿಲ್ಲ, ಒಂದೇ ಕಡೆ ತರಗತಿ, ಅಲ್ಲಿಯೇ ವಾಸ್ತವ್ಯ. ಹಳೆಯ ಚಿತ್ರಮಂದಿರಕ್ಕೆ ಮಾಸಿಕವಾಗಿ 1,20,000 ರೂಪಾಯಿ ಬಾಡಿಗೆ ಕೊಡಲಾಗ್ತಿದೆ. ಒಂದೇ ಹಾಲ್ನಲ್ಲಿ 3 ತರಗತಿಗಳಿಗೆ ಪಾಠವನ್ನು ಮಾಡಲಾಗುತ್ತೆ.
ನಗರ ಮಧ್ಯಭಾಗದಲ್ಲಿರುವಂತಹ ರಾಘವಾಂಕ ಮಠದ ಕೊಠಡಿಗಳಲ್ಲಿ ಶಾಲೆಯು ನಡೆಯುತ್ತಾ ಇತ್ತು. ಅಲ್ಲಿ ಸೂಕ್ತವಾದಂತ ಒಂದು ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮತ್ತು ಕೊಠಡಿಗಳ ವ್ಯವಸ್ಥೆ ಅನಾನುಕೂಲವಾಗಿರೋದ್ರಿಂದ 2021ರಿಂದ ಈ ಒಂದು ಕಟ್ಟಡವನ್ನು ಈ ಒಂದು ಚಿತ್ರಮಂದಿರಕ್ಕೆ ವರ್ಗಾಯಿಸಲಾಗಿದ್ದು 2021ರಿಂದ ಇಲ್ಲಿವರೆಗೂ ಈ ಒಂದು ಕಟ್ಟಡದಲ್ಲಿ ನಡೆಯುತ್ತಾ ಇದ್ದು ಇದಕ್ಕೂ ಅನುಕೂಲವಾದಂಥ ಕಟ್ಟಡಗಳನ್ನು ನಾವು ಸುತ್ತಮುತ್ತಲು ಹುಡುಕಾಡಿದ್ರು ಅನುಕೂಲವಾಗಿ ಸಿಕ್ಕಿಲ್ಲ. ಹಾಗಾಗಿ ನಾವು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ತರಲಾಗಿದೆ. ಎಲ್ಲರೂ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಮುಂದೆ ಸಾಧ್ಯವಾದಷ್ಟು ಬೇಗ ಮಕ್ಕಳಿಗೆ ಒಂದು ಕಟ್ಟಡದ ವ್ಯವಸ್ಥೆ ಅನುಕೂಲವಾದರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಇನ್ನೂ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಲು ಸಹಕಾರಿಯಾಗಿದೆ. ನಮ್ಮ ಶಾಲೆಯಲ್ಲಿ ನಮಗೆ ಊಟ ಮತ್ತೆ ಪಾಠಕ್ಕೆ ಏನೋ ಕೊರತೆ ಇಲ್ಲ, ಆದರೆ ನಮ್ಮ ಕ್ಲಾಸ್ ರೂಮ್ ಮಾತ್ರ ಶೆಲ್ಟರ್ ಇಲ್ಲ. ತಾವು ಓದ್ತಾ ಇರೋದು ಈಗ ಸಿನಿಮಾ ಥಿಯೇಟರ್ ಆಗಿರೋ ದೊಡ್ಡ ಬಸವೇಶ್ವರ ಸಿನಿಮಾ ಮಂದಿರದಲ್ಲಿ, ಅದಕ್ಕೋಸ್ಕರ ನಮಗೆ ಊಟ ಪಾಠಕ್ಕಿಂತ ಮೊದಲು ಬಿಲ್ಡಿಂಗ್ ಮಾಡಿಕೊಟ್ರೆ ನಾವು ಇನ್ನೂ ಚೆನ್ನಾಗಿ ನಮ್ಮ ಶಾಲೆ ಫಲಿತಾಂಶವನ್ನು ರಾಜ್ಯ ಮಟ್ಟಕ್ಕೆ ಹೋಗಿ. ನಮ್ಮ ಶಾಲೆಯಲ್ಲಿ ನಮಗೆ ಊಟ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಮತ್ತು ಪಾಠನೂ ಚೆನ್ನಾಗಿ ಹೇಳ್ತಿದ್ದಾರೆ. ನಮಗೆ ಬಿಲ್ಡಿಂಗ್ಗೆ ಒಂದು ಕೊರತೆ ಇದೆ, ನೀವು ಬಿಲ್ಡಿಂಗ್ ಏನಾದರೂ ಮಾಡಿಸ್ಕೊಟ್ರೆ ನಾವು ಆರಾಮ್ ಇನ್ನೂ ಬೇಷಾಗಿ ಇರ್ಬೋದು. ಪಾಠನೂ ನಮ್ಮ ಒಂದು SSLC ನಮ್ಮ ಸೀನಿಯರ್ಸ್ ಎಲ್ಲರೂ ಮತ್ತು ನಾವು ಕೂಡ ಒಂದು ಫಲಿತಾಂಶನ ರಾಜ್ಯ ಮಟ್ಟದವರು ತಗೊಂಡು ಹೋಗ್ತೀವಿ. ನಮ್ಮ ಬಿಲ್ಡಿಂಗ್ ಒಂದೇ ಅನುಕೂಲ ಮಾಡಿಕೊಟ್ರೆ ಇನ್ನೂ ಇದು ಗಣತತ್ವ ಅನ್ನೋ ಸ್ಕೂಲ್ ಹೆಸರನ್ನ ನೀವು ಅಂದ್ಕೊಂಡಂಗಲ್ಲ. ನಮ್ಮ ರಾಜಕಾರಣಿಗಳು ಇವರನ್ನ ಇಟ್ಕೊಂಡು ಮೆಗಾ ಸೀರಿಯಲೇ ಮಾಡಬಹುದು, ಆದರೆ ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕಂತಾನೆ ಒಂದು ಸ್ಮಾಲ್ ಜರ್ಕ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಜಸ್ಟ್ ತಮಾಷೆಗೆ. ಪಾಲಿಟಿಕ್ಸ್ನಲ್ಲಿ ನಡೆಯೋ ನಾನ್ ಸ್ಟಾಪ್ ಡ್ರಾಮಾಯಣನ ನೋಡಿ ಎಂಜಾಯ್ ಮಾಡಿ. ಚೌ ಚೌ ಚುರುಮುರಿಯಲ್ಲಿ.